ಎಸ್ ಯಡಿಯೂರಪ್ಪ ಅವರ ಬೆಂಗಳೂರು ಸಿಟಿ ರೌಂಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸಂತೋಷ ಅವರು ಹೋಗಲೇಬೇಕು ಯಡಿಯೂರಪ್ಪ ಅವರ ಇಂತ ರೌಂಡ್ಸ್ ಗಳನ್ನು ಮಾಡಬೇಕು ಅವರು ನಮಗೆ ತುಂಬಾ ಖುಷಿ ಆಯಿತು ಯಡಿಯೂರಪ್ಪ ರೌಂಡ್ಸ್ ಹೋಗ್ತಾ ಇರೋದು ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಈ ಕಾಮಗಾರಿಗಳ ರಿಪೋರ್ಟ್ ಅನ್ನು ಕೊಡ್ತೀನಿ ಬೇಕಾದ್ರೆ ಲೋಕಾಯುಕ್ತ ರಿಪೋರ್ಟ್ ಎಲ್ಲ ಕಳಿಸ್ಕೊಡ್ತೀವಿ ಬಿಡಿ ಈ ಆರ್ಆರ್ ನಗರದ ಕಾಮಗಾರಿಗಳ ಕಥೆ ಇದೆಯಲ್ಲ ಜಾರದಕ್ಕೆ ನಿಂತಿರೋದು ಯಾಕೆ ಕಾಮಗಾರಿಗಳ ಬಿಲ್ಗಳ ಕಥೆ ಏನಾಗಿದೆ ಯಾರು ಯಾಕೆ ಅಮಾನತ ಆದ್ರು ಕಾಮಗಾರಿ ಗುಣಮಟ್ಟದ ಕಥೆ ಏನು ಕಾಮಗಾರಿಗಳೇ ಆಗಿದೆ ಬಿಲ್ಲಿಲ್ಲ ಆಗಿದೆ ಈ ರಿಪೋರ್ಟ್ ಅನ್ನು ಮೊಮ್ಮಯ್ಯ ಅವರಿಗೂ ಕೊಡೋಣ ಲೋಕಾಯುಕ್ತ ರಿಪೋರ್ಟ್ ಇದೆಯಲ್ಲ ಅದನ್ನು ಕಳಿಸ್ಕೊಡ್ತೀವಿ ಬಿಡಿ ಅಂತ ಹೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಲೇಔಟ್ ಮಾಡಿದ್ದಾರೆ ಬಹಳ ಸಂತೋಷ ಅವರು ಹೋಗಬೇಕು ಬಸವರಾಜ ಬೊಮ್ಮಾಯಿ ಅವರ ರಿಪೋರ್ಟ್ ಲೋಕಾಯುಕ್ತ ರಿಪೋರ್ಟ್ ಎಲ್ಲ ಬೇಕಾದ್ರೆ ಅವರು ಕಳಿಸ್ಕೊಡ್ತೀನಿ ಬಹಳ ಸಂತೋಷ ಅವರು ಹೋಗಬೇಕು ಬಸವರಾಜ ಬೊಮ್ಮಾಯಿ ಅವರ ರಿಪೋರ್ಟ್ ಲೋಕಾಯುಕ್ತ ರಿಪೋರ್ಟ್ ಎಲ್ಲ ಬೇಕಾದ್ರೆ ಅವರು ಕಳಿಸ್ಕೊಡ್ತೀನಿ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಪ್ರಚಾರ ಮಾಡಿದ್ದಾರೆ ಬಹಳ ಸಂತೋಷ ಅವರು ಹೋಗಬೇಕು ಬಸವರಾಜ ಬೊಮ್ಮಾಯಿ ಅವರ ರಿಪೋರ್ಟ್ ಲೋಕಾಯುಕ್ತ ರಿಪೋರ್ಟ್ ಎಲ್ಲ ಬೇಕಾದ್ರೆ ಅವರು ಕಳಿಸ್ಕೊಡ್ತೀನಿ ಬಹಳ ಸಂತೋಷ ಅವರು ಹೋಗಬೇಕು ಬಸವರಾಜ ಬೊಮ್ಮಾಯಿ ಅವರ ರಿಪೋರ್ಟ್ ಲೋಕಾಯುಕ್ತ ರಿಪೋರ್ಟ್ ಎಲ್ಲ ಬೇಕಾದ್ರೆ ಅವರು ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ ಸ್ವಾಮಿ ಈಗ ಒಂದಕಡೆ ಡಿ ಕೆ ಶಿವಕುಮಾರ್ ಅವರು ಬಿ ಎಸ್ ಯಡಿಯೂರಪ್ಪನವರ ಆರ್ ಆರ್ ನಗರ ರೌಂಡ್ಸ್ ಗೆ ಸಂಬಂಧಪಟ್ಟಂತೆ ಮಾತಾಡಿದ್ರೆ ಬಹಳ ಸಂತೋಷ ಯಡಿಯೂರಪ್ಪನವರು ಅಲ್ಲೆಲ್ಲ ಹೋಗಿರೋದು ಅವರು ಹೋಗಬೇಕಾದ್ದೆ ರಿಪೋರ್ಟ್ ಲೋಕಾಯುಕ್ತದ ಬೇಕಾ ತನಿಖೆ ರಿಪೋರ್ಟ್ಗಳು ಬೇಕಾ ಯಾವ ರಿಪೋರ್ಟ್ ಬೇಕಾದರೂ ಅಲ್ಲಿನ ಕಾಮಗಾರಿಗಳು ಗುಣಮಟ್ಟ ಅವ್ಯವಹಾರ ಇನ್ನೊಂದು ಮತ್ತೊಂದು ಇದೆಯಲ್ಲ ಆರೋಪಗಳು ಇದೆಯಲ್ಲ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೋ ಎಲ್ಲಿಗೆ ಬಂದಿದೆ ಇದು ಒಂದು ಈ ಒಂದು ಹಗ್ಗ ಜಗ್ಗಾಟ ಅಂತ ರಮಕಾಂತ್ ಅವರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಬರ ಅಧ್ಯಯನ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ಆರ್ಆರ್ ನಗರದಲ್ಲಿ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳು ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಕಾವು ಮೂಡಿಸಿರುವಂತದ್ದು ಅಂದ್ರೆ ಇವತ್ತು ಆರ್ಆರ್ ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಸಿರುವ ಸಂದರ್ಭದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಿರುವಂತದ್ದು ಅಲ್ಲಿ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಯನ್ನು ನಡೆಸಿರುವಂತದ್ದು ಹಾಗಾಗಿ ಒಂದು ಕಡೆ ಇದೇ ವಿಚಾರವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂದ್ರೆ ವ್ಯಕ್ತಿಕವಾಗಿ ಯಾವ ವಿಚಾರಕ್ಕಾಗ ಯಾವ ಒಂದು ದಾಖಲೆ ಬೇಕಾದಂತ ಸಂದರ್ಭದಲ್ಲಿ ಅಂದ್ರೆ ಬರ ಅಧ್ಯಯನಕ್ಕೆ ಹಾಕ್ಬೋದು ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತ ಹಾಕ್ಬೋದು ಯಾವುದೇ ದಾಖಲೆಗಳನ್ನ ಹಾಕೋದು ನಾವು ಕೊಡ್ತೀವಿ ಎಂಬ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ವಾಗ್ದಾಳಿ ನಡೆಸಿರುವಂತದ್ದು ಅಂದ್ರೆ ಸದ್ಯ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂತ ಒಂದು ವಿಚಾರದಲ್ಲಿ ಸಾಕಷ್ಟು ರಾಜ್ಯ ರಾಜಕೀಯದ ಒಂದು ಕಾವು ಕೂಡ ಪಡ್ಕೊಳ್ತಾ ಇರೋದು ಒಂದು ಕಡೆ ಯಡಿಯೂರಪ್ಪನವರು ಯಾವ್ಯಾವ ಕಾಮಗಾರಿ ವೀಕ್ಷಿಸಿದ್ರು ಆ ಕಾಮಗಾರಿಗಳ ಬಗ್ಗೆ ಅವ್ರು ಏನು ಮಾತಾಡಿದ್ರು ಅಂತ ಸ್ವಾಮಿ ಇವತ್ತು ಪ್ರಮುಖವಾಗಿ ಏನು ಈಗಾಗ್ಲೇ ಆಗಿದಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕಾಮಗಾರಿಗಳ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಎಂಬ ವಿಚಾರಗಳ ಈಗಾಗ್ಲೇ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಆರೋಪ ಮಾಡ್ತಾ ಇರುವಂತದ್ದು ಅಂದ್ರೆ ಈಗಾಗ್ಲೇ ರಾಜರಾಜೇಶ್ವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಗೊಂದಲಗಳು ಕೂಡ ಆಗ್ತಾ ಇದೆ ಒಂದು ಕಡೆ ಬಿಜೆಪಿ ನಾಯಕರ ಆರೋಪಗಳು ಮತ್ತೊಂದು ಕಡೆ ಸರ್ಕಾರದ ನಾಯಕರ ಆರೋಪಗಳು ಈ ಹಿಂದೆ ನಡೆದಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಹಳೆಯ ಬಿಲ್ಗಳನ್ನ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಆಗಿರುವಂತಹ ಕಾಮಗಾರಿಗಳಿಗೆ ಬಿಟ್ಕೊಟ್ಟಿಲ್ಲ ಎಂಬ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ತನಿಖೆ ಆಗ್ತಾ ಇದೆ ತನಿಖೆ ಆದ ನಂತರ ನಾವು ಎಲ್ಲವನ್ನು ಕೊಡ್ತೀವಿ ಈಗ ಯಾರು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ ಎನ್ನುವುದು ಈಗಾಗಲೇ ನೇರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಹೇಳಿರುವಂತದ್ದು ಇವತ್ತು ಒಂದು ಕಡೆ ಯಡಿಯೂರಪ್ಪನವರ ಒಂದು ಆರೋಪವೂ ಕೂಡ ಇದೇ ವಿಚಾರಕ್ಕಾಗಿ ಸಾಕಷ್ಟು ಸರ್ಕಾರದ ವಿರುದ್ಧ ಆರೋಪಗಳನ್ನ ಕೂಡ ಮಾಜಿ ಸಿಎಂ ಯಡಿಯೂರಪ್ಪನವರು ಮಾಡಿರುವಂತದ್ದು ಕ್ರಮ ಕಾಣ್ತದೆ ಥ್ಯಾಂಕ್ ಯು ಸ್ವಾಮಿ